ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೆದಿದ್ದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈ ರೇವ್ ಪಾರ್ಟಿಯಲ್ಲಿ ಹೇಮಾ ನಟಿ ಹೇಮಾ ಇದ್ದ ಬಗ್ಗೆ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ಆಕೆಯ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ. ಹೇಮಾಗೆ ಹೇರ್ ಫಾಲಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಕೂಡ CCB ಮುಂದಾಗಿದೆ. ಅಂದರೆ ಡ್ರಗ್ಸ್ ಸೇವನೆಯನ್ನು ಕಂಡುಹಿಡಿಯೋದಕ್ಕೆ ಆ ಅಂಶ ಪತ್ತೆಯಾಗುತ್ತಾ ಅಂತ. JR ಫಾರ್ಮ್ ಹೌಸ್ ಪಾರ್ಟಿಯಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿರೋ ಹಿನ್ನೆಲೆ ಹೇಮಾ ಡ್ರಗ್ಸ್ ಸೇವಿಸಿರೋದು ನಿಜವಾದರೆ ಮುಂದಿನ ನಡೆ ಏನು, ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗಬಹುದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಈ ಪ್ರಕರಣದಲ್ಲಿ ತಾನು ಈ ಫಾರ್ಮ್ ಹೌಸ್ನಲ್ಲಿ ಇಲ್ಲವೇ ಇಲ್ಲ, ಬೇರೆಲ್ಲೋ ಹೈದರಾಬಾದ್ನಲ್ಲಿ ಇದ್ದೀನಿ ಅಂತೆಲ್ಲ ವಿಡಿಯೋ ಮಾಡಿ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದರು. ಅದಾದಮೇಲೆ ಗೊತ್ತಾಗಿದ್ದು ಅವರು ಕೂಡ ಇದೇ ರೇವ್ ಪಾರ್ಟಿಯಲ್ಲಿ ಅಲ್ಲೇ ಇದ್ದರು ಅಂತ. ಅಲ್ಲಿಂದನೇ ವಿಡಿಯೋ ಮಾಡಿ ಮತ್ತೊಬ್ಬರಿಗೆ ಕಳಿಸಿ ದಾರಿ ತಪ್ಪಿಸೋ ಹಾಗೆ ಮಾಡಿದರು. ಈಗ ಅಲ್ಲಿ ಡ್ರಗ್ಸ್ಗಳು ಪತ್ತೆ ಆಗಿರೋದ್ರಿಂದ ಇವರ ಬ್ಲಡ್ ಸ್ಯಾಂಪಲ್ ಜೊತೆಗೆ ಹೇರ್ ಫಾಲಿಕಲ್ ಸ್ಯಾಂಪಲ್ ಕೂಡ ತಗೊಂಡಿದ್ದಾರೆ, ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಒಂದು ವೇಳೆ ಇವರು ಏನಾದರೂ ಡ್ರಗ್ಸ್ ಸೇವನೆ ಮಾಡಿದರೆ ಅದರಲ್ಲಿ ಬಹಳ ಸುಲಭವಾಗಿ ಪತ್ತೆ ಹಚ್ಚುವಂಥ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಆ ಮೂಲಕ ಅವರು ಡ್ರಗ್ಸ್ ಸೇವನೆ ಮಾಡಿದ್ರಾ ಇಲ್ವಾ ಅನ್ನೋ ರಿಪೋರ್ಟ್ ಅಧಿಕಾರಿಗಳ ಕೈ ಸೇರುತ್ತೆ. ಒಂದು ವೇಳೆ ಈ ರಿಪೋರ್ಟ್ನಲ್ಲಿ ಏನಾದರೂ ಅವರು ಡ್ರಗ್ಸ್ ಸೇವನೆ ಮಾಡಿದ್ರು ಅಂತಾದರೆ ಮುಂದೇನು, ಕುತೂಹಲ ಇದೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಬಹುದು ಅವ್ರ ಮೇಲೆ ಅಂತ. ಯಾಕಂದರೆ ಉಳಿದವರೆಲ್ಲ ಏನು ಪೊಲೀಸರು ವಶಕ್ಕೆ ಪಡೆದಿದ್ದು, ಇದರಲ್ಲಿ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಮಿಕ್ಕವ್ರನ್ನೆಲ್ಲ ಹೇಳಿಕೆ ತಗೊಂಡು ಬಿಟ್ಟು ಕಳಿಸಿದ್ದಾರೆ. ಅಲ್ಲಿದ್ದಂಥ ಬಹುತೇಕರನ್ನು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರನ್ನು, ಈ ಪೆಡ್ಲರ್ಸ್ಗಳು ಮತ್ತು ಈ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದವರು ಇದ್ರಲ್ಲ, ಅವ್ರನ್ನ ಮಾತ್ರ ಪೊಲೀಸರು ವಶಕ್ಕೆ ಪಡೆದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.